ಏಳನೇ ತರಗತಿಯ 21ನೇ ದಿನದ ದೈಹಿಕ ಶಿಕ್ಷಣ ವಿಡಿಯೋ ಪಾಠ ಸೆಷನ್ಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂತಹ ನನ್ನೆಲ್ಲ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕರನ್ನು, ವಿದ್ಯಾರ್ಥಿಗಳನ್ನು, ಯೂಟ್ಯೂಬ್ ವೀಕ್ಷಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ವಿದ್ಯಾರ್ಥಿಗಳೇ, ನಿಮಗೆ ತಿಳಿದಿದೆಯಾ ನಮ್ಮ ದೇಶದಲ್ಲಿ ಪ್ರತಿದಿನ ಸರಾಸರಿ 1214ರಷ್ಟು ರಸ್ತೆ ಅಪಘಾತಗಳು ನಡೀತಾ ಇವೆ. ಇದರಲ್ಲಿ 25% ದ್ವಿಚಕ್ರ ವಾಹನ ಸವಾರರು ತನ್ನ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಇನ್ನೂ ಬೇಸರದ ಸಂಗತಿ ಅಂದರೆ ಪ್ರತಿದಿನ ಸರಾಸರಿ 20ರಷ್ಟು 14 ವರ್ಷದ ಒಳಗಿನ ಮಕ್ಕಳೇನಿದ್ದಾರೆ ಅವರು ರಸ್ತೆ ಅಪಘಾತದಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ತಿಳ್ಕೊಳ್ಬೇಕಾದದ್ದು ಬಹಳ ಬಹಳ ಅವಶ್ಯಕವಾಗಿದೆ. ಹಾಗಾದರೆ ನಾವು ಇವತ್ತಿನ ಈ ಒಂದು ಸೆಷನಲ್ಲಿ ಕೆಲವೊಂದು ರಸ್ತೆ ಸುರಕ್ಷಿತ ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಬೇಕು, ಅವುಗಳ ಬಗ್ಗೆ ಈ ಒಂದು ಸೆಷನಲ್ಲಿ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ರಸ್ತೆಯಲ್ಲಿ ಹೋಗುವಾಗ ಅದೆಷ್ಟೋ ಜನರು ಅಪಘಾತದಿಂದ, ಆಕ್ಸಿಡೆಂಟ್ನಿಂದ ತನ್ನ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಹಲವಾರು ಜನರು, ಬೇಕಾದಷ್ಟು ಜನರು ಹ್ಯಾಂಡಿಕ್ಯಾಪ್ಡ್ ಅಥವಾ ಅಂಗವಿಕಲರಾಗ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ರಸ್ತೆಯಲ್ಲಿನ ಅಪಘಾತಗಳನ್ನು ತಪ್ಪಿಸಲು ಕೆಲವೊಂದು ಸುರಕ್ಷತಾ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಸರಿ, ಇವತ್ತಿನ ಸೆಷನಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ರಸ್ತೆಯಲ್ಲಿ ನಡೆಯುವಾಗ ಪಾದಾಚಾರಿಗಳಿಗೆ ಒಂದು ರಸ್ತೆಯನ್ನು ಮೀಸಲಾಗಿರುತ್ತೆ ಅಥವಾ ಜಾಗವನ್ನು ಮೀಸಲಾಗಿರುತ್ತೆ. ಅದೇ ಜಾಗದಲ್ಲಿ ನೀವು ನಡಿಬೇಕು. ಇದನ್ನು ಫುಟ್ಪಾತ್ ಅಂತ ಕರೀತೇವೆ. ರಸ್ತೆಗಳನ್ನು ದಾಟಬೇಕಾದಂತಹ ಸಂದರ್ಭದಲ್ಲಿ ಜೀಬ್ರಾ ಕ್ರಾಸ್ ಏನಿರುತ್ತೆ, ಜೀಬ್ರಾ ಪಟ್ಟಿ ಏನಿರುತ್ತೆ, ಅದರ ಮೇಲಿನಿಂದಲೇ ರಸ್ತೆಯನ್ನು ಕ್ರಾಸ್ ಮಾಡಬೇಕು. ವಾಹನಗಳಲ್ಲಿ ಸಂಚರಿಸುವವರು, ಡ್ರೈವ್ ಮಾಡುವವರು ಸಿಗ್ನಲ್ ದೀಪಗಳನ್ನು ಕಡ್ಡಾಯವಾಗಿ ಗಮನಿಸಿ ಮುಂದೆ ಸಾಗಬೇಕು. ಅದರ ಜೊತೆಯಲ್ಲಿ ವಾಹನ ಸವಾರರು ಮುಂದಿನ ವಾಹನಗಳನ್ನು ಹಿಂದೆ ಹಾಕುವಾಗ, ಅಂದರೆ ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಬಲಗಡೆಯಿಂದಲೇ ಓವರ್ಟೇಕ್ ಮಾಡಬೇಕು. ರಸ್ತೆಯಲ್ಲಿ ಹಾಕಿರುವಂತಹ ಸೂಚನಾ ಫಲಕಗಳನ್ನು ಗಮನಿಸಿ ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅನೇಕ ಸೂಚನಾ ಫಲಕಗಳನ್ನು ರಸ್ತೆಯ ಅಕ್ಕಪಕ್ಕಗಳಲ್ಲಿ ಹಾಕಿರ್ತಾರೆ. ಉದಾಹರಣೆಗೆ ಹಾಸ್ಪಿಟಲ್ ಇದೆ, ಶಾಲೆಗಳಿದೆ, ಓವರ್ಟೇಕ್ ಮಾಡಬೇಡಿ, ಮತ್ತು ತಿರುವು ಇದೆ, ಹೀಗೆ ಅನೇಕ ಸೂಚನಾ ಫಲಕಗಳನ್ನು ಹಾಕಿರ್ತಾರೆ. ಇದನ್ನು ವಾಹನ ಸವಾರರು ಅದನ್ನು ಗಮನಿಸಿ ಅದನ್ನು ಕಡ್ಡಾಯವಾಗಿ ಏನು ಮಾಡಬೇಕಾಗತ್ತೆ, ಪಾಲಿಸಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇದೀಗ ನೀವು ಒಂದು ವೇಳೆ ವಾಹನವನ್ನು ಡ್ರೈವ್ ಮಾಡಬೇಕು, ರೈಡ್ ಮಾಡಬೇಕಂತಾದರೆ ಏನು ಮಾಡಬೇಕು, ಕಡ್ಡಾಯವಾಗಿ ಪರವಾನಗಿಯನ್ನು ಅಥವಾ ಲೈಸೆನ್ಸನ್ನು ಪಡೆದಿರಬೇಕು. ಲೈಸೆನ್ಸನ್ನು ಪಡೆಯದೇ ವಾಹನವನ್ನು ಚಲಾಯಿಸುವುದು ಅಪರಾಧವಾಗಿರುತ್ತೆ. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿದೆಯಾ ಲೈಸೆನ್ಸನ್ನು ಪಡಿಬೇಕಾದ್ರೆ ಎಷ್ಟು ವರ್ಷ ವಯಸ್ಸಾಗಿರಬೇಕು? 18 ವರ್ಷ ವಯಸ್ಸಾಗಿರಬೇಕು. ಪರವಾನಗಿ ಅಥವಾ ಲೈಸೆನ್ಸನ್ನು ಪಡೆದುಕೊಂಡೇ ನೀವೇನು ಮಾಡಬೇಕು, ವಾಹನವನ್ನು ಜಾಗರೂಕತೆಯಿಂದ ಚಲಾಯಿಸಬೇಕಾಗತ್ತೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳನ್ನು ನೆನಪಿಟ್ಕೊಳ್ಳಿ, ಒಂದು ವೇಳೆ ನೀವು ಎಲ್ಲಾದರೂ ಒಂದು ವಾಹನ ಅಪಘಾತ ಆದದನ್ನು ನೋಡಿದರೆ, ಅಪಘಾತ ಮಾಡಿದಂತಹ ವಾಹನವು ಅಲ್ಲಿ ಆ ಒಂದು ಅಪಘಾತಕ್ಕೊಳಗಾದಂತಹ ರೋಗಿಯನ್ನು ಅಥವಾ ಪಾದಾಚಾರಿಯನ್ನು ರಕ್ಷಿಸದೆ, ಅವನನ್ನು ನೋಡದೆ, ಆರೈಕೆ ಮಾಡದೆ ಅವನಲ್ಲಿಂದ ಓಡಿ ಹೋದರೆ ನೀವೇನು ಮಾಡಬೇಕು ಆ ಸಂದರ್ಭದಲ್ಲಿ, ನೀವೇನು ಮಾಡ್ತೀರಿ? ಕಡ್ಡಾಯವಾಗಿ ಆ ಒಂದು ವಾಹನದ ನಂಬರನ್ನು ನೋಟ್ ಮಾಡಿಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು ಅಥವಾ ಬರೆದಿಟ್ಕೊಳ್ಬೇಕು. ಅದನ್ನು ಕಡ್ಡಾಯವಾಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವುದು ಬಹಳ ಮುಖ್ಯವಾಗಿರುತ್ತೆ. ವಿದ್ಯಾರ್ಥಿಗಳೇ, ನೀವು ಕೂಡ ರಸ್ತೆ ಸುರಕ್ಷತಾ ಕ್ರಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಮನೆಯವರಿಗೂ ಕೂಡ ಈ ಒಂದು ವಿಷಯವನ್ನು ತಿಳಿ ಹೇಳಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಸೆಷನನ್ನು ವೀಕ್ಷಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ಮಿತ್ರರಿಗೆ, ಯೂಟ್ಯೂಬ್ ವೀಕ್ಷಕರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.